ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಬರ್ನೀಸ್ ಕಿಚನ್ ಇದನ್ನು ನಾನು ಚಿಕನ್ ಗಟ್ಟಿ ಗ್ರೇವಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನೀವು ಬಿರಿಯಾನಿ ಪಲಾವ್ ಜೊತೆಗೂ ತಿನ್ಬೋದು ಈಗ ಇದನ್ನು ಮಾಡಲಿಕ್ಕೆ ನಾನು ಬೆಳ್ಳುಳ್ಳಿಯೊಂದು ಎರಡು ಗಡ್ಡೆಯನ್ನು ತಗೊಂಡು ಬಿಡಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಶುಂಠಿ ಒಂದು ಇಂಚನ್ನು ಹಾಕ್ಕೋತಾ ಇದ್ದೀನಿ ಚಕ್ಕೆನ್ನ ಎರಡು ಇಂಚಷ್ಟು ಹಾಗೆಯೇ ಲವಂಗನ ಒಂದು ಎಂಟನ್ನ ಹಾಕ್ಕೊಂಡಿದ್ದೀನಿ ಏಲಕ್ಕಿಯನ್ನು ಒಂದು ಮೂರು ಹಾಕ್ಕೊಂಡು ಒಂದು ಚಿಕ್ಕ ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಗಸಗಸೆಯನ್ನು ಹಾಕ್ಕೊಳ್ಳೋಣ ಗಸಗಸೆ ಹಾಕ್ಕೊಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಸೊ ಎರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ಸೊ ಇದನ್ನು ನಾನೇನು ಹುರಿದಿಲ್ಲ ನೀವು ಹುರಿದು ಬಿಟ್ಟು ಬೇಕಿದ್ದರೂ ಹಾಕ್ಕೋಬೋದು ಅಥವಾ ಹಸಿದೆ ಬೇಕಿದ್ದರೂ ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾನು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ ನೋಡಿ ಟೆಕ್ಸ್ಚರ್ ಈ ರೀತಿ ಆಗಬೇಕು ಫುಲ್ಲು ನೈಸಾಗಿ ಆಗಬೇಕು ಆ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿಕೊಂಡು ಅಗಲ್ವಾಗಿರೋ ಬಾಂಡ್ಲಿನ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶನ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನಿವಾಗ ಚಿಕನ್ನ ಹಾಕ್ಕೋತಾ ಇದ್ದೀನಿ ಚಿಕನ್ನ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಇದ್ದೀನಿ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನಿಮ್ಮ ರುಚಿಗೆ ಅನುಕೂಲವಾಗಿ ನೀವು ಹಾಕ್ಕೊಳ್ಳಿ ಯಾವಾಗಲೂ ಅಷ್ಟೇ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಕೂಲವಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನಲ್ಲಿರೋ ನೀರಿನಾಂಶ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನೀರೆಲ್ಲ ಏನೂ ಸೇರಿಸೋದು ಬೇಡ ಜಸ್ಟ್ ಇದು ಚೆನ್ನಾಗಿ ಫ್ರೈ ಆಗಲಿ ಸೊ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ನಲ್ವ ಸೊ ಅದಕ್ಕಾಗಿ ನೀರು ಸ್ವಲ್ಪ ರಿಲೀಸ್ ಆಗಿದೆ ನೋಡಿ ಇಲ್ಲಿ ಇದೆಲ್ಲ ಹಾಕ್ತಾ ಇರಬೇಕಾದ್ರೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗಲೂ ಅಷ್ಟೇ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನೀವು ಧನಿಯಾ ಪುಡಿ ಇಲ್ಲಿ ಎರಡು ಟೀ ಸ್ಪೂನ್ವರೆಗೂ ಹಾಕ್ಕೋಬೋದು ಈಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಆಗಿರೋ ಪೇಸ್ಟು ಕೊಬ್ಬರಿ ಹಾಗೆ ಗಸಗಸೆ ಎಲ್ಲ ಹಾಕಿರೋದು ಸೊ ಆ ಪೇಸ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ನೀರೆಲ್ಲ ಹಾಕಲಿಕ್ಕೆ ಹೋಗಬಾರ್ದು ಇದು ಗಟ್ಟಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಇದೇ ಮಸಾಲೆಯಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು ಸೊ ಅದಕ್ಕಾಗಿ ನಾನು ಇದನ್ನೆಲ್ಲ ಒಂದು ಸರ್ತಿ ಆದಮೇಲೆ ಇವಾಗ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ವ ಅದನ್ನ ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಕಲಿಸ್ತಾ ಇದ್ದೀನಿ ಕಲಿಸಿದ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡೋಣ ಸದ್ಯಕ್ಕೆ ಇವಾಗ ನೀರು ಹಾಕೋದು ಬೇಡ ಇದೆಲ್ಲ ಚೆನ್ನಾಗಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆದಮೇಲೇನೆ ನೀರನ್ನ ಹಾಕಬೇಕು ಸೊ ಈ ರೀತಿ ಮಾಡೋದ್ರಿಂದ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ಆಗಿದೆ ಮುಕ್ಕಾಲು ಪರ್ಸೆಂಟ್ ಇದು ಬೆಂದಿದ್ದಾಗಿದೆ ನಾನು ಇವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ಎರಡು ಹಸಿಮೆಣ್ಸಿನ್ಕಾಯಿನ ಈ ರೀತಿ ರ್ಯಾಂಡಮ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಎಷ್ಟು ತಿಕ್ಕಾಗಿ ಬಂದಿದೆ ಗ್ರೇವಿ ಅನ್ನೋದು ಹಾಗೆಯೇ ಇದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದ್ಬಿಟ್ಟಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ನೋಡಿ ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ತೊಗೊಂಡಿರೋ ದೊಡ್ಡ ಲೋಟ ಕಾಣಿಸ್ತಾ ಇರ್ಬೋದು ಬಟ್ ಅದರಲ್ಲಿ ಅರ್ಧ ಲೋಟದಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಉಪ್ಪು ಖಾರ ಈ ಟೈಮಲ್ಲಿ ಬೇಕಿದ್ರೆ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ಮೊದಲನೇ ಬಾರಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಒನ್ ಟೀ ಅಷ್ಟು ನಾನು ನೀವು ಒನ್ ಟೇಬಲ್ ಸ್ಪೂನ್ ಕೂಡ ಹಾಕ್ಕೋಬೋದು ಒನ್ ಟೀ ಸ್ಪೂನಿಂದ ಒಂದು ಟೇಬಲ್ ಸ್ಪೂನ್ವರೆಗೂ ನೀವು ಕಸೂರಿ ಮೇಥಿಯನ್ನು ಒಂದು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ನ ನಾನು ಮುಟ್ಟು ನೋಡ್ತಾ ಇದ್ದೀನಿ ಇನ್ನೊಂದೆರಡು ನಿಮಿಷ ಬೆಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗೋಗುತ್ತೆ ಈಗ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆತಿ ಹಾಕಿದ್ನಲ್ವ ಲಿಡ್ನ ಕ್ಲೋಸ್ ಮಾಡಿಟ್ಟು ಒಂದೆರಡು ನಿಮಿಷ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೆ ನೋಡಿ ನಾನು ಹಾಕಿರುವಂತಹ ಎಣ್ಣೆ ಎಲ್ಲ ಮೇಲೆ ಎಲ್ಲ ತೇಲಿ ಕಲರೆಲ್ಲ ಫುಲ್ಲು ಚೆನ್ನಾಗಾಗಿದೆ ಯಾಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಲ್ವ ಸೊ ಕಲರೆಲ್ಲ ಚೇಂಜ್ ಆಗಿದೆ ಅಕಸ್ಮಾತ್ ನಿಮ್ಮ ಬಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಕಲರ್ ಸ್ವಲ್ಪ ಕಡಿಮೆ ಬರುತ್ತೆ ರುಚಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಬರುತ್ತೆ ಹಾಗೆ ಕೊನೆಯಲ್ಲಿ ಬೇಕಿದ್ರೆ ನೀವು ಒನ್ ಟೀ ಸ್ಪೂನ್ ನಿಂಬೆ ಹಣ್ಣು ರಸ ಕೂಡ ಹಾಕ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು